ನೋಡಿ ಅಹೋರಾತ್ರ ನಮ್ಮ ಮನೆ ಸುತ್ತಮುತ್ತ ಇರುವ ತೇಗದ ಮರಗಳು 15 ವರ್ಷಗಳು ಆಗಿವೆ. ಇವನ್ನು ನೆಟ್ಟು ಇವು ಹೀಗೆ ಸಮೃದ್ಧಿಯಾಗಿ ಬೆಳೆತಾ ಇದ್ದಾವೆ. ಇದು ನಮ್ಮ ತಂದೆ ತಾತ ಮತ್ತೆ ನಾವು ಒಟ್ಟಾಗಿ ತೋಟದಲ್ಲಿ ಕೆಲವು ಮರಗಳಿವೆ, ದೊಡ್ಡ ಮರಗಳಿವೆ. ಇದು 15 ವರ್ಷಗಳ ಹಿಂದೆ ನೆಟ್ಟು ಬೆಳೆಸಿ ಪೋಷಿಸಿದ ಮರಗಳು, ತೇಗದ ಮರಗಳು. ಒಟ್ಟು 200 ತೇಗದ ಮರಗಳಿದ್ದಾವೆ. ತೋಟದಲ್ಲಿ 80 ಇದ್ದಾವೆ. ತೋಟದಲ್ಲಿ ಅದೊಂದು 20 ವರ್ಷದ ಮರಗಳಿದ್ದಾವೆ. ಒಟ್ಟು 280 ತೇಗದ ಮರಗಳು. 2020 ನೆಟ್ಟಂತ 100 ಮಹಾಗನಿ ಮರಗಳ ಸಸಿಗಳನ್ನು ನೆಟ್ಟಿದ್ದೀವಿ. ಈಗ ಈ ವರ್ಷ 200 ರಕ್ತಚಂದನ ಮತ್ತೆ 100 ಮತ್ತೆ ಮಹಾಗನಿ ಸಸಿಗಳನ್ನು ತಂದು ನೆಡುವುದಕ್ಕೆ ಅರಣ್ಯ ಇಲಾಖೆಗೆ ಅರ್ಜಿ ಕೊಟ್ಟಿದ್ದೇನೆ. ನೋಡಿ ಅಹೋರಾತ್ರ ಈ ರೀತಿಯಾಗಿ ಬೆಳೆದಿದೆ. 15 ವರ್ಷವಾಗಿದೆ ನಾವು ಹಾಕಿ ತೇಗದ ಮರಗಳು. ಅದರಲ್ಲಿ ಮತ್ತೆ ಒಂದೊಂದು ಯಾಬೇವು ಮರಗಳಿದ್ದಾವೆ, ಆಲದ ಮರ ಇದ್ದಾವೆ. ಆ ಪಕ್ಕದ ನಮ್ಮ ಚಿಕ್ಕಪ್ಪನವರ ಜಮೀನಿನಲ್ಲಿ ನೀಲಗಿರಿ ಇದೆ, ಮತ್ತೆ ನಮ್ಮ ದೊಡ್ಡಪ್ಪನವರ ಜಮೀನಿನಲ್ಲಿ ನೀಲಗಿರಿ ಇದೆ. ನಾವು ನೀಲಗಿರಿ ಅಂತೂ ನೆಟ್ಟಿಲ್ಲ, ಕೇವಲ ಆಲದ ಮರಗಳು, ಯಾಬೇವಿನ ಮರಗಳು, ತೇಗದ ಮರ, ಈಗ ನೆಟ್ಟಿರೋಂಥ ಮಹಾಗನಿಗಳು ಚೆನ್ನಾಗಿ ಪೋಷಿಸಿ ಬೆಳೆಸ್ತಾ ಇದ್ದೀವಿ. ಮತ್ತು ತೆಂಗು ಮತ್ತು ಅಡಕೆ, ನಮ್ಮ ಜೀವನಕ್ಕೆ ತೆಂಗು ಮತ್ತು ಅಡಕೆ ತೋಟ ಇದೆ. ಒಟ್ಟು 12 ಎಕರೆ ಜಮೀನು ಇದೆ. ಇದು ನಮ್ಮ ನಾವು ಹಳ್ಳಿ ರೈತರು.